ಬಹಳ ವಿಜೃಂಭಣೆಯಿಂದ ಶಿವರಾತ್ರಿ ಆಚರಿಸಬೇಕು ಅಂತ ನಾವು ಶಿವ ನಮ್ಮ ಪ್ರತಿಷ್ಠಾನ ಸಮಿತಿಯವರು ನಾವು ಡಿಸೈಡ್ ಮಾಡಿದ್ವಿ. ಕಾರಣಾಂತರಗಿಂತ ನಮ್ಮ ಬಸವಣ್ಣನ ಪೂಜೆ ಮಾಡ್ತಾ ಇದ್ದೀವಿ. ಬಸವಣ್ಣ ಕಾರಣಾಂತರ ಮಾಡ್ತಾ ಇಲ್ಲ, ಕಾರಣಾಂತರ ತಡ ಆಗಿದೆ. ಯಾಕಂದ್ರೆ ಈಶ್ವರನ ಮುಂದೆ ಬಸವಣ್ಣ ಇರಲೇಬೇಕು ಅನ್ನೋ ಪ್ರತೀತಿ ಇದೆ, ಅದೊಂದು ಸಂಸ್ಕೃತಿನೂ ಇದೆ. ಆದ್ದರಿಂದ ಅದು ನಾವು ಯಾಕೆ ತಡ ಆಯಿತು ಅಂದರೆ, ನಾವು ರಾಜ್ಯದಾಗೇ ಭಾಳ ಅತಿ ದೊಡ್ಡ ಬಸವಣ್ಣ ಕಟ್ಟಬೇಕು ಅಂತ ನಾವು ಒಂದು ತೀರ್ಮಾನ ತೊಗೊಂಡು ನಮ್ಮ ಕಮಿಟಿಯವರೆಲ್ಲ. ನಾವು ಚಾಮುಂಡೇಶ್ವರಿ ಒಳಗೆ ಬೆಟ್ಟದಾಗಿರುವಂಥ ಬಸವಣ್ಣನಿಗೆ ಅದಕ್ಕೆ ಅದಕ್ಕಿಂತ ದೊಡ್ಡದಾಗಬೇಕು. ಈಗ ನಮಗೆ ಕರ್ನಾಟಕದೊಳಗೆ ಬಸವಣ್ಣಗಳು ಅಲ್ಲೊಂದಿದೆ, ನನಗೆ ಅದರದ್ದು ಎಷ್ಟೊಂದು ಗೊತ್ತಿಲ್ಲ, ನನಗೆ ಗೊತ್ತಿರೋಂಗೆ ನಮ್ಮದೇ ಹೈಯೆಸ್ಟ್ ಬಿಗ್ಗೆಸ್ಟ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರದ್ದು ವಿಗ್ರಹ ಈಗ ನಮ್ಮ ವಿಗ್ರಹ 21 ಅಡಿ ಎತ್ತರ ಇದೆ, 34 ಅಡಿ ಉದ್ದ ಇದೆ. ಅದು ನಮ್ಮ ನನ್ನ ಪ್ರಕಾರ ಅದು ನಮ್ಮದು ಕರ್ನಾಟಕದ ನಮ್ಮದು ಬಿಗ್ಗೆಸ್ಟ್ ಬಸವಣ್ಣ ಅಂತ ತಿಳ್ಕೊತೀವಿ. ಯಾಕಂದರೆ ಅಲ್ಲಿ ನಮ್ಮ ಬಸವಣ್ಣ ಒಂದು ಬಸವಣ್ಣ ಒಂದಿದೆ, ಅಲ್ಲೊಂದಿದೆ. ಆಮೇಲೆ ಚಾಮುಂಡೇಶ್ವರಿ ಒಂದು ಬಸವಣ್ಣ ಇದೆ. ಅದು ನನ್ನೆಲ್ಲ ವಿಚಾರ ಫೋನ್ ಮಾಡಿದಾಗ ಇಲ್ಲ ಸರ್ ನಮ್ಮದೆಲ್ಲ ಭಾಳ ಕಮ್ಮಿ ಇದೆ, 21 ಅಡಿ ನಿಮ್ಮದೇ ಹೈಯೆಸ್ಟು ಅಂತ ಒಂದು ವರ್ತಮಾನ ಕೊಟ್ಟರು. ಅದನ್ನ ಕರೆಕ್ಟಾಗಿ ಮತ್ತೆ ಮೆಜರ್ಮೆಂಟ್ ಮಾಡ್ಕೊಂಡು ಆಮೇಲೆ ಆ ಬುಕ್ ಒಳಗೆ ಏನೋ ಒಂದು ಇದಿರ್ತದೆ ರೆಕಾರ್ಡ್ ಬುಕ್ ಒಳಗೆ ಸೇರಿಸ್ಕೊಬೇಕು ಅಂತ ನಾವು ಬರ್ತಿದ್ವಿ. ಅವರು ಇಲ್ಲಿ ಲೆಕ್ಕ ಹಾಕ್ಕೊಂಡು ಅವ್ರು ಸೇರಿಸ್ಕೊಂತೀವಿ ಅಂತಂದಿದ್ದಾರೆ. ಅದನ್ನು ಈಗ ಆದಷ್ಟು ಬೇಗನೆ ಮಾಡಬೇಕು ಅಂತಂದ್ವಿ. ಆದರೆ ಈ ಆಭರಣಗಳಿಗೆ ಬರೋದೆಲ್ಲ ಭಾಳ ಒರಿಜಿನಲ್ ಹೆಂಗೆ ಬಸವಣ್ಣದ ಆಭರಣ ಹಾಕಿರ್ತಾರೋ ಆ ಥರ ಮಾಡೋದು ಸ್ವಲ್ಪ ತಡ ಆಯಿತು. ಆದ್ದರಿಂದ ಇವಾಗ ಸದ್ಯಕ್ಕೆ ಪೂಜೆ ಮಾಡೋಕ್ಕೋಸ್ಕರ ನಾಡ್ದು ಮಾಡ್ತೀವಿ. ಇನ್ನೊಂದು ಒಂದು ವಾರದಾಗೆ ಮೋಸ್ಟ್ಲಿ ಮಿಕ್ಕಿದ್ದೆಲ್ಲ ರೆಡಿ ಆಗ್ಬೋದು. ಅದಕ್ಕೆ ಬಸವೇಶ್ವರ ಜಯಂತಿ ದಿನ ಬಸವಣ್ಣನ ಉದ್ಘಾಟನೆ ಮಾಡೋಂತ ನಾವು ಡಿಸೈಡ್ ಮಾಡಿದ್ದೀವಿ ಅದನ್ನು. ಆಮೇಲೆ ಬೆಳಗಾಂ ಜಿಲ್ಲೆಯೊಳಗೆ ದೊಡ್ಡದ ನಾವು ಸಾಯಿಬಾಬಾ ಮಂದಿರ ಅಕ್ಟೋಬರ್ ಒಳಗೆ ಪೂರ್ಣಗೊಳ್ಳಿದೆ. ನೆಕ್ಸ್ಟ್ ಮುಂದಿನ ಶಿವರಾತ್ರಿಗೆ ಕೂಡ ಅದು ಕೂಡ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಕೆಲಸ ನಡೀತಾ ಇದೆ, ಅದು ಕೂಡ ಭಾಳ ಜೋರ ನಡೀತಾ ಇದೆ. ಅದು ಇನ್ನೊಂದು 4-5 ತಿಂಗಳು ಆಗ್ಬೋದು. ಎಲ್ಲ ಫುಲ್ ಫಿನಿಷಿಂಗ್ ಆಗಿ ಸುತ್ತು ಒಂದು ಪಾತ್ ಮಾಡ್ಕೊಂಡು ಡಿಸೈಡ್ ಮಾಡಿದ್ವಿ. ಆಮೇಲೆ ಇಲ್ಲಿ ಪಟ್ಟಣಿಗೆ ಮಾಡಿಸಿದ್ವಿ. ಅಲ್ಲಿ ನಡುಕೆ ಒಂದು ಬೃಂದಾವನ ಮಾದರಿಯೊಳಗೆ ವಾಟರ್ ಫಾಲ್ಸ್ ಬೇರೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಅದರಿಂದ ಸ್ವಲ್ಪ ಆಯಿತು. ಅದರಿಂದ ತಾವು ಆಮೇಲೆ ಈ ಮೊದಲನೇ ದಿನಕ್ಕೆ ನಾನು ಶಿವರಾತ್ರಿಗೆ 21 ಶಿವರಾತ್ರಿ 20, 21, 22 ಮೂರು ದಿನ ಕಾರ್ಯಕ್ರಮ ಮಾಡೋಣ ಅಂತ ನಾವು ಇಟ್ಕೊಂಡಿದ್ವಿ. ಹೆಚ್ಚಾಗಿ ಮೂರು ದಿನ ವರ್ಷಕ್ಕೊಂದ್ಸರಿ ಮೂರು ದಿನ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟರೆ ಜನಗಳಿಗೆ ಒಂಥರ ಸರಿ ಆಗುತ್ತೆ ಅಂತ. ಈಗ ಇದು ಪರೀಕ್ಷಾರ್ಥವಾಗಿ 20ನೇ ತಾರೀಕು ಕೂಡ ಒಂದು ಕಾರ್ಯಕ್ರಮ ಭಾಳ ದೊಡ್ಡ ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವರು ಭಾಳ ಜಾನಪದ ವೈವಿಧ್ಯ ಕಾರ್ಯಕ್ರಮ ಅದು. ನೀವು ಕೂಡ ನೀವು ಪತ್ರಕರ್ತರು ನಾವು ದೊಡ್ಡಸ್ತಿಗೆ ಹೇಳ್ಕೊಳಲ್ಲ. ನಾನು ಒಂದ್ಸರಿ ಕಿತ್ತೂರು ಉತ್ಸವಕ್ಕೆ ನಾನು ಮುಖ್ಯ ಅತಿಥಿಯಾಗಿ ಹೋದಾಗ ಅದು ಮಾಡಿದ್ರು ನನಗೆ ಭಾಳ ಸಂತೋಷ ಆಯಿತು. ಡಾಕ್ಟರ್ ಶಂಕರ ರಾಮಪ್ಪ ಸಂಕಟವ್ರು ಅಂತೇಳಿ ಕೊತ್ಬಾಳ ರೋಣ ತಾಲೂಕು ಭಾಳ ಚೆನ್ನಾಗಿ ಮಾಡ್ತಾರೆ ಅಂದರೆ ಭಾಳ ಚೆನ್ನಾಗಿ ಮಾಡ್ತಾರೆ. ನಿಮಗೂ ಕೂಡ ಆನಂದ ಆಗ್ತದೆ. ತಾವು ಭಾಗವಹಿಸಿ ತಾವು ಇದಕ್ಕೆ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಎಲ್ಲ ಜನಗಳಿಗೆ ಬರೋಕ್ಕೆ ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೆಯದಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮೊದಲನೇ ದಿನ 21ನೇ ತಾರೀಕು, ಅಂದರೆ ನಾಳೆ 20, 21 ಹಳೇ ನೆನಪಾಡು ದಿವಂಗತ ಇವ್ರು ಗುರುರಾಜ್ ನಾಯ್ಡು ಮಾಡ್ತಾರಲ್ಲ ಅದೇ ಥರ ಮಾಡ್ತಾರೆ ಅವ್ರು. ನನಗೆ ಭಾಳ ಸಂತೋಷ ಆಯಿತು. ನಾವು ಗುರುರಾಜ್ ನಾಯ್ಡು ನೆನಪಾದಂಗೆ ಆಯ್ತು ನನಗೆ. ಅವ್ರು ಹೇಳಿದೆ ಕರಿ ಕೊಟ್ಟಿರೋ ಹೋದ ವರ್ಷ ಕಲ್ಸ್ಕೊಂಡು ಭಾಳ ಪ್ರಯತ್ನ ಪಟ್ಟಿವಿ, ಅದಾಗಿರಲಿಲ್ಲ. ಈಗಾದರೂ ಮೊದಲೇ ಅವ್ರು ಹುಬ್ಬಳ್ಳಿಗೆ ಬುಕ್ ಮಾಡಿದ್ರು, ನೀವು ಹಂಗೆಲ್ಲ ಮಾಡಕ್ಕೆ ಹೋಗ್ಬಿಟ್ಟು ಪ್ರತಿ ವರ್ಷ ಹುಬ್ಬಳ್ಳಿಗೆ ಹೋಗ್ಬಿಟ್ಟು ನಮ್ಮಲ್ಲಿ ರಾಮದೂರು ಬರಲೇಬೇಕು ಅಂದಾಗ ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದು 21ನೇ ತಾರೀಕು ಸಾಯಂಕಾಲ 7 ಗಂಟೆ. ಅದಕ್ಕೆ ಮೊದಲು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಲೋಕಲ್ ಇರೋರು ಸ್ವಲ್ಪ ಪ್ರಾಮುಖ್ಯತೆ ಕೊಡ್ಬೇಕು. ಸಣ್ಣ ಸಣ್ಣದು ಒಂದು ಜಾನಪದ ಗೀತೆಗಳು ಅವೆಲ್ಲ ಕಾರ್ಯಕ್ರಮ ಇಟ್ಟಿದ್ದೀವಿ. ಈ ವರ್ಷ ಭಾಳ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದನ್ನು ತಮ್ಮ ಗಮನಕ್ಕೆ ತರ ಬಯಸ್ತಾ ಇದ್ದೀವಿ. ಮತ್ತೆ ಏನಕ್ಕೆ ಕ್ವಶನ್ಸ್ ಏನೋ ಕೇಳಿ ಸರ್. ಈ ವರ್ಷ ಹೆಲಿಕಾಪ್ಟರ್ ತರಿಸ್ತೀವಿ. ಹೆಲಿಕಾಪ್ಟರ್ ಇಲ್ಲ ಸರ್, ಇದು ಈ ವರ್ಷ ಹೆಲಿಕಾಪ್ಟರ್ ನೆಕ್ಸ್ಟ್ ಇಯರ್ ತರಿಸ್ತೀವಿ. ಶಿವಮೂರ್ತಿಗೆ ಹೆಲಿಕಾಪ್ಟರು ಕಂಪ್ನಿ ಎಲ್ಲ ಆದಮೇಲೆ ಒಂದ್ಸರಿ ತರ್ಸೋಣ. ನೆಕ್ಸ್ಟ್ ಇಯರ್ ಎಲ್ಲ ರೆಡಿ ಆಗ್ತದೆ. ಆಲ್ಮೋಸ್ಟ್ ನನ್ನ ಪ್ರಕಾರ ಮೈಸೂರು ಬೃಂದಾವನ ಹೆಂಗಿದೆ ಅದೇ ಥರ ಮಾಡಿಬಿಡ್ತೀನಿ. ಮುಂದಿನ ವರ್ಷದಲ್ಲಿ ಸರ್ಕಾರದ ಸಹಾಯಧನ ಟ್ರೈ ಮಾಡ್ತಾರೆ, ಕೊಟ್ಟರಲ್ಲಿ ಕೊಡದೇ ಇರಲಿ. ನಮ್ಮ ಶಾಸಕರ ನಿರ್ದಿದೆ, ಶಾಸಕರನ್ನು MLAಗಳು ಕೊಡೋಕ್ಕಾಗಲ್ಲ. MLC ಬಿಡಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು ಈಗಾಗಲೇ ನಮ್ಗೆ 68 ಲಕ್ಷ ಕೊಟ್ಟಿದ್ದಾರೆ. ಈಗಾಗಲೇ ಅದನ್ನೇ ತೊಗೊಂಡು ಇನ್ನೂ ತುಂಬ ಎಲ್ಲ ಇನ್ನ ಶಾಸಕ ವಿಧಾನ ಪರಿಷತ್ ನಮ್ಮ ಸ್ನೇಹಿತರಂತ ಇನ್ನೊಂದು 50 ಲಕ್ಷ ಕ್ರೋಢೀಕರಿಸ್ತಾ ಇದ್ರು. ನಮ್ಮ ರಾಜ್ಯಸಭಾ 3000 ಹಾಕಿ ಸುಮಾರು ಒಂದು 2 ಕೋಟಿ ರೂಪಾಯಿ ಬರ್ಬೋದು ಅಂತ ಕಾಣ್ತಾ. ಆಮೇಲೆ ಇದು ಪ್ರವಾಸೋದ್ಯಮ ಇಲಾಖೆ ಕೂಡ ಈಗಾಗಲೇ 1.5 ಕೋಟಿ ರಿಲೀಸ್ ಮಾಡಿದ್ದಾರೆ. ನಾವು 3 ಕೋಟಿ ಪ್ರಾಜೆಕ್ಟ್ ಕೊಟ್ಟಿದ್ವಿ. ಅದನ್ನು ಸ್ವಲ್ಪ ಮೂಲ ಸೌಲಭ್ಯಗಳು ಮಾಡೋಕ್ಕೆ ಈಗ ನಮ್ಮ ಪ್ರವಾಸೋದ್ಯಮ ಇಲಾಖೆ ಕೊಟ್ಟದ್ದು ಏನಕ್ಕಿಂತ ಮೂಲ ಸೌಲಭ್ಯ ಅಲ್ಲಿ ಟಾಯ್ಲೆಟ್ ಆಗಲಿ ಮತ್ತು ರಸ್ತೆ ಆಗಲಿ ಮೂಲ ಸೌಲಭ್ಯಗಳು ಕಮಾನು ಮಾಡೋಕ್ಕೆ ಆಗಲಿ ಮೂಲ ಸೌಲಭ್ಯ ರಿಲೀಸ್ ಮಾಡಿದ್ದಾರೆ. ಅದನ್ನು ಕಂಟಿನ್ಯೂ ಮಾಡ್ಕೊತೀವಿ. ಮತ್ತು ಸರ್ಕಾರ ಮುಂದೆ ಈಗ ಹೊಸ ಬಜೆಟ್ ಒಳಗೆ ಒಂದು 3 ಕೋಟಿ ರೂಪಾಯಿ ಪ್ರಾಜೆಕ್ಟು ಆಗಲೇ ನಾವು ಪ್ರಸ್ತಾವನೆ ಸಲ್ಲಿಸ್ತಾ ಸಲ್ಲಿಸಿದ್ದೀವಿ. ಆಗಲೇ
ಅದನ್ನ ಮಂತ್ರಿಗಳು ರವಿಯವರು ಮೀಟ್ ಮಾಡಿದ್ವಿ, ಅವರು ಕೊಡ್ತೀನಿ ಅಂತ ಅಂದಿದ್ದಾರೆ. ಇದಕ್ಕೆ ರಾಜಕೀಯಕ್ಕೆ ಏನು ಸಂಬಂಧ ಇಲ್ಲ, ಇದು ಪ್ಯೂರ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಭಿವೃದ್ಧಿ ಪಡೋಕ್ಕೋಸ್ಕರ ಮಾಡ್ತಾ ಇರೋದು ಅಷ್ಟೇ. ಈಗಾಗಲೇ ನಮಗೆ ಹಿಂದೆನೆ ಸಲ್ಲಿಸಿದ್ವಿ, ಹಿಂದೆ ಅವರು ನಮ್ಮ ಸಾರ ಮೈಸಿದ್ದಾಗ ಒಂದು ಕೋಟಿ ರಿಲೀಸ್ ಮಾಡಿದ್ದಾರೆ, ಅದನ್ನ ಈಗಾಗಲೇ ಬರೀ 50 ಲಕ್ಷ ಮಾತ್ರ ರಿಲೀಸ್ ಮಾಡಿದೆ, ಒಂದು ಸ್ವಲ್ಪ ಮಾತ್ರ ಮಾಡಿದ್ದಾರೆ. ಅದನ್ನ ನಿರ್ಮಿತಿಗೆ ಅದು ಕೊಟ್ಟು ಈಗ ಆ ಮೂಲ ಸೌಲಭ್ಯ ಮಾಡ್ಕೊಳ್ತೀವಲ್ಲ, ಅದನ್ನ ಹಾಗೆ ಕಂಟಿನ್ಯೂ ಮಾಡಿ ರಸ್ತೆ ಆಗಲಿ ಮುಂದೆ ಮುಂದೆ ನಾವು. ಯಾಕಂದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ಮೇಲೆ ಅಲ್ಲಲ್ಲೇ ಟಾಯ್ಲೆಟ್ಸ್ ಎಲ್ಲ ಕಟ್ಟಿಸ್ಬೇಕಾಗ್ತದೆ, ಯಾಕಂದ್ರೆ ಇಲ್ಲಾಂದ್ರೆ ಸುಮ್ಮನೆ ಎಲ್ಲಾಂದ್ರೆ ಅಲ್ಲೇ ಮೂತ್ರ ವಿಸರ್ಜನೆ ಮಾಡಿ ಇದು ಹಾಳು ಪರಿಸರ ಹಾಳು ಮಾಡ್ತಾರೆ. ಅದರಿಂದ ಅಲ್ಲಲ್ಲೇ ಒಳ್ಳೆ ಒಳ್ಳೆ ಚೆನ್ನಾಗಿರೋ ಒಂದು ಟಾಯ್ಲೆಟ್ಸು ಅವಕ್ಕೆಲ್ಲ ಏನೇನು ಮೂಲ ಸೌಲಭ್ಯ ಕೊಡಬೇಕೋ ಅದೆಲ್ಲ ಕೊಡಿಸಿ ಭಾಳ ಚೆನ್ನಾಗಿ ಮಾಡಬೇಕು ಅಂತ ಒಂದು ಐಡಿಯಾ ಮಾಡ್ತೀವಿ. ಮುಂದಿನ ಶಿವರಾತ್ರಿ ದಿನ ಆ ಮೇನ್ ಗೇಟ್ ಅದು ಕ್ಲೋಸ್ ಮಾಡ್ಬಿಡ್ತಾ ಇದ್ವಿ, ಅಲ್ಲಿಂದ ಎಂಟ್ರೆನ್ಸ್ ಇಲ್ಲ, ಏನಾದ್ರೂ ಇಲ್ಲೇ ಎಂಟ್ರೆನ್ಸು. ಆಮೇಲೆ ವಯೋ ಉತ್ತರದ ಪಾಪ ನಡ್ಕೊಂಬರಕ್ಕಾಗಲ್ಲ ಬಿಸಿಲೊಳಗೆ ಅಂತೇಳಿ ಒಂದು 2 ಮೋಟರ್ ಕಾರ್ ಒಂದು ಇದು ಕೇಬಲ್ ಕಾರ್ ಅಂತ ಬಂದಿರ್ತಾರೆ, ನೋಡಿರ್ಬೇಕು ಬರೀ ಕೇಬಲೇ ಕೊಡ್ತವೆ. ಒಂದು 6 ಜನ ಇದೆ ಅಂತದ್ದು ಒಂದು 2 ಕೇಬಲ್ ಕಾರ್ ನಮ್ಮ ಪ್ರತಿಷ್ಠಾನ ಸಮಿತಿ ಪರ್ಚೇಸ್ ಮಾಡಿ ಅಲ್ಲೇ ಒಂದು ಶೆಡ್ ಮಾಡಿ ಎಂಟ್ರೆನ್ಸ್ ಇಟ್ಟು ಅವ್ರು ಅಲ್ಲಿಂದಲೇ ಕೂರಿಸ್ಕೊಂಡು ಇಲ್ಲಿ ಇಲ್ಲ ಸಣ್ಣ ಗೇಟ್ ಮಾಡಿ ಒಳಗೆ ಎಂಟ್ರೆನ್ಸ್ ಇದೆ ಶಿವನಕ್ಕೆ ಕರ್ಕೊಂಬಂದಿರ ತೋರಿಸಿ ಮತ್ತೆ ಅಲ್ಲಿ ಸಾಯಿಬಾಬಾನ ತೋರಿಸಿ ಆಮೇಲೆ ಅವ್ರಿಗೆ ಗೇಟ್ ಅವ್ರಿಗೆ ಬಿಟ್ಕೊಳ್ಳೋ ಅಂತ ಮಾಡಿದ್ದೀವಿ. ಮುಂದಿನ ಸರ್ ಮುಂದಿನ ವರ್ಷದಿಂದ ಮುಂದಿನ ವರ್ಷದೊಳಗೆ ಈಗಾಗಲೇ ಇದೆಲ್ಲ ರೆಡಿ ಆಗ್ತದೆ, ಮೂಲ ಸೌಲಭ್ಯವಾಗಲಿ ರಸ್ತೆ ಆಗಲಿ ಆಮೇಲೆ ಇಲ್ಲಿ ಬಸವಣ್ಣನ ಮುಂದೆ ಹೋಗೋಕ್ಕೆ ಆ ಕಡೆ ಈ ಕಡೆ ಸ್ಟೆಪ್ಸ್ ಮಾಡಿದ್ದೀವಿ. ಈಗ ನಡಕ್ಕೆ ಒಂದು ವಾಟರ್ ಫಾಲ್ಸ್ ಮಾಡ್ತಾ ಇದ್ದೀವಿ, ವೃಂದಾವನೊಳಗೆ ಹೆಂಗೆ ಪಾಟ್ರೋಣಿಗೆ ಅಂತ ವಾಟರ್ ಫಾಲ್ಸ್ ಇದೆ ಕಲರ್ ಲೈನ್ಸ್ ಕೊಟ್ಟು ಮಾಡ್ತಾ ಇದ್ದೀವಿ. ಆಮೇಲೆ ಮುಂದಿನ ವರ್ಷದ ಪ್ರತಿ ಸಂಡೇ ಮತ್ತು ಸ್ಯಾಟರ್ಡೆ 2 ದಿನ ಎಲ್ಲ ಕಲರ್ ಲೈಟ್ಸು ಅಲ್ಲೂ ಆಗಲಿ ಇಲ್ಲಾಗಲಿ ಎಲ್ಲ ಚೆನ್ನಾಗಿ ರೆಡಿ ಇರ್ತದೆ. ಶನಿವಾರ ಭಾನುವಾರ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಬೇಕು ಅಂತ ಒಂದು ಭಾನುವಾರ ಒಂದು ದಿನ ಶನಿವಾರ ಭಾನುವಾರ ಲೈಟಿಂಗ್ ಅರೇಂಜ್ಮೆಂಟ್ಸು ಅದು ಕಲರ್ ಕಲರ್ ಲೈಟ್ಸು ಎಲ್ಲ ಬರ್ತಾರಲ್ಲ ಆ ಥರ ಪ್ರತಿ ಸಂಡೆ ಮಿಕ್ಕಿನ ದಿನ ಒಂದೇ ಒಂದು ಲೈಟ್ ಇರ್ತದೆ ಬೆಳಕು ಶಿವಮೂರ್ತಿ ಆ ದೇವಸ್ಥಾನ ಕಾಣಕೊಂಡ್ರೆ ಒಂದು ಲೈಟ್ ಇದೆ. ಬಾಕಿ ಶನಿವಾರ ಭಾನುವಾರ ಕಲರ್ ಕಲರ್ ಲೈಟ್ಸು ಅದನ್ನ ಎಲ್ಲರೂ ಪ್ರೇಕ್ಷಕರಿಗೆ ಆಮೇಲೆ ತೋರ್ಸೋಕ್ಕೆ ಅನುಕೂಲ ಮಾಡ್ಕೊಳ್ಳೋಕೆ ಮಾಡಬೇಕು ಡಿಸೈಡ್ ಮಾಡಿದೆ. ಶಾಸಕರು ಅಂತಂದ್ರೆ ವಿಧಾನ ಪರಿಷತ್ ಸದಸ್ಯರು ನಮ್ಮ ಪ್ರಕಾಶ್ ಜಾಧವ್ ಈಗಾಗಲೇ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಆಮೇಲೆ ಈಗ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ವಿನಿಶಾ ನೀರು ಅಂತ ಒಬ್ಬರು ಮೇಡಮ್ ಇದ್ದಾರೆ, ಕ್ರಿಶ್ಚಿಯನ್ ನಾಮಿನೇಟೆಡ್ ಎಮ್ ಎಲ್ ಇದಾರೆ, ಅವರು 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಗೋವಿಂದ ರಾಜ್ ಅಂತ ನಮ್ಗೆ ಗೊತ್ತಿರೋ ವಿಧಾನ ಪರಿಷತ್ ಒಲಿಂಪಿಕ್ ಅಸೋಸಿಯೇಷನ್ ಅವರು 28 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ನಮ್ಮ ಎಮ್ ಎಲ್ ಸಿ ನಮ್ಮ ಸ್ಥಾನದ ನಮ್ಮ ಇವರು ವಿವೇಕರಾವ್ ಪಾಂಡೆ ಅವರು ಒಂದು 10 ಲಕ್ಷ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ರಲ್ಲ ಆಗಲೇ ರೆಡಿ ಇದೆ, ನಾವು ರಿಲೀಸ್ ಆಗಿದೆ, ಇಷ್ಟು ಅಮೌಂಟ್ ರಿಲೀಸ್ ಆಗಿದೆ ನಮ್ಗೆ. ಹಾಗೆ ಶಾಸಕರು ಅಂತಂದ್ರೆ ವಿಧಾನ ಪರಿಷತ್ ಸದಸ್ಯರು ನಮ್ಮ ಪ್ರಕಾಶ್ ಜಾಧವ್ ಈಗಾಗಲೇ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಆಮೇಲೆ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ವಿನಿಶಾ ನೀರು ಅಂತ ಒಬ್ಬರು ಮೇಡಮ್ ಇದ್ದಾರೆ, ಕ್ರಿಶ್ಚಿಯನ್ ನಾಮಿನೇಟೆಡ್ ಎಮ್ ಎಲ್ ಇದಾರೆ, ಅವರು 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಗೋವಿಂದ ರಾಜ್ ಅಂತ ನಮ್ಗೆ ಗೊತ್ತಿರೋ ವಿಧಾನ ಪರಿಷತ್ ಒಲಿಂಪಿಕ್ ಅಸೋಸಿಯೇಷನ್ ಅವರು 28 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ನಮ್ಮ ಎಮ್ ಎಲ್ ಸಿ ನಮ್ಮ ಸ್ಥಾನದ ನಮ್ಮ ಇವರು ವಿವೇಕರಾವ್ ಪಾಂಡೆ ಅವರು ಒಂದು 10 ಲಕ್ಷ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ರಲ್ಲ ಆಗಲೇ ರೆಡಿ ಇದೆ, ನಾವು ರಿಲೀಸ್ ಆಗಿದೆ, ಇಷ್ಟು ಅಮೌಂಟ್ ರಿಲೀಸ್ ಆಗಿದೆ ನಮ್ಗೆ. ಹಾಗೆ 10 ಲಕ್ಷ ಕೊಟ್ಟಿದ್ದಾರೆ ಹೋದ ವರ್ಷದ ಅಕೌಂಟ್, ಅದು ಈ ವರ್ಷದ ಅಕೌಂಟ್ ಅವ್ರಿಗೆ ಪ್ರಕಾಶ್ ರಾಥೋಡ್ ಇನ್ನೊಂದು 25 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಎಲ್ಲ ವಿಧಾನ ಪರಿಷತ್ ಸ್ವಲ್ಪ ಅವೆಲ್ಲ ಭಾಳ ಲೇಟ್ ಆಗ್ತವೆ, ಹಣ ರಿಲೀಸ್ ಆದರೂ ಕೂಡ ನಮಸ್ಕಾರ, ಹಣ ರಿಲೀಸ್ ಆದರೂ ಕೂಡ ಅದು ಫಾರ್ಮಾಲಿಟೀಸ್ ಅಲ್ಲಿಂದ ಹೋಗ್ಬೇಕು, ಎಫ್ ಡಿಗೆ ಹೋಗ್ಬೇಕು, ಅಲ್ಲಿ ಹೋಗಿಲ್ಲ ಹೋಗೋಣ ಭಾಳ ಲೇಟ್ ಆಗ್ತದೆ. ಆದ್ದರಿಂದ ಈಗ ನೋಡಿ ನಾವು ಎಮ್ ಎಲ್ ಸಿ ಫಂಡೇ ಆ ವಿನಿಶಾ ನೀರು ಹೋದ ಆಗಸ್ಟೇ ಕೊಟ್ಟಿದ್ದಾರೆ ನಮಗೆ 10 ಲಕ್ಷ, ಇವಾಗ ನಿನ್ನೆ ರಿಲೀಸ್ ಆಗಿದೆ, ಹಾಗಾಗಿ ಫಾರ್ಮಾಲಿಟೀಸ್ ಲೇಟ್ ಆಗ್ತದೆ. ಅದರಿಂದ ನಾವು ಆದಷ್ಟು ನಮ್ಮ ವಿಧಾನ ಪರಿಷತ್ತು ನಮ್ಮ ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದವರು ತಗೊಂಡು ಆದಷ್ಟು ಬೇಗನೆ ಇದೊಂದು ಭಾಳ ದೊಡ್ಡ ನಮ್ಮ ಬೆಳಗಾವಿ ಜಿಲ್ಲೆ ಇದೊಂದು ಕೂಡ ಭಾಳ ಪ್ರತಿಷ್ಠವಾದ ಒಂದು ಟೂರಿಸ್ಟ್ ಪ್ಲೇಸ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಉಪ ಸದಸ್ಯರ ಕಡೆ ಬರೀ ಕಾಂಗ್ರೆಸ್ ಎಮ್ ಎಲ್ ಸಿ ಅವ್ರು ಬಿಜೆಪಿಯವ್ರು ಕೇಳ್ತೀರ ಸ್ನೇಹಿತರ ಇದಾಗೇನು ರಾಜಕೀಯ ಇದ್ದಲ್ಲ, ಎಮ್ ಎಲ್ ಸಿ ಬಿಜೆಪಿ ಅವ್ರು ಕೂಡ ಇದ್ದಾರೆ, ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ, ಒಂದು 4-5 ಜನ ಹೇಳಿದ್ದೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ನೇಹಿ ಈಗ ರಾಜಕೀಯನೇ ಬೇಡ, ಇದೆ ಅಭಿವೃದ್ಧಿ ಇಶ್ಯೂ, ಇದಕ್ಕೂ ಇದಕ್ಕೂ ಸಂಬಂಧ ಇರಲ್ಲ.
ಯಾರಿಗೆ ದೇವ್ರ ಮೇಲೆ ಭಕ್ತಿ ಇದೆ ಅವ್ರು ಹೊಟ್ಟೆ ಕೊಡ್ತಾರೆ. ಇಲ್ಲ ನಾನು ಹೇಳ್ಬಿಡ್ತೀನಿ, ಇಲ್ಲ ಬಸವಣ್ಣ ಕೂತಾರಪ್ಪ ನಿಮ್ಗೆ ಅಂತ ಹೇಳ್ಬಿಟ್ಟು. ಈ ಪ್ರತಿ ಅನ್ನ ಪ್ರಸಾದ ಎಷ್ಟು ದಿನ ಆಗುತ್ತೆ ಅದು ಟೋಟಲು? 52 ವಾರ ಆಗುತ್ತೆ. 52 ದಾನಿಗಳು ನಾನು ಆಗ್ಲೇ ಐಡೆಂಟಿಫೈ ಮಾಡಿದೀವಿ ಮುಂದಿನ ಸಾರಿ. ದೇವ್ರು ಒಳ್ಳೇದ್ ಮಾಡ್ತಾರಪ್ಪ, ನಾವು ಒಂದೊಂದ್ ದಿನ ಕಾಂಟ್ರಾಕ್ಟ್ ಆಗ್ಲಿ ಹಣ್ಣು ನಾವು ಒಂದೊಂದ್ ದಿನ ಕೊಡ್ತೀವಪ್ಪ ಕೊಡ್ರಪ್ಪ. ಪ್ರತಿ ವರ್ಷ ಒಂದ್ ನಮ್ದು ಅವ್ರು ಒಂದ್ ಡೇಟ್ ಕೊಟ್ಟಿದ್ದಾರೆ 21 ಕೊಟ್ಬಿಟ್ರೆ ಅವ್ರು ಖರ್ಚು ಎಷ್ಟಲ್ಲಿ ಬರ್ತೈತೆ ಅಂದ್ರೆ 17,000 ಅಂದಿದ್ರು. 15,000 ನಾವು 15,000 ಕೊಟ್ಬಿಟ್ರೆ ಅವ್ರ ಹೆಸರು ಅನ್ನ ಪ್ರಸಾದ ಒಂದು ಒಂದೇ ಧರ್ಮರತಾಯ. ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ, ಶ್ರೀ ರಾಘವೇಂದ್ರ ಸ್ವಾಮಿ ಉಪಾಸಕರಾದ ಪಂಡಿತ್ ಪಿಎಂ ಭಟ್, ಸಿಂಹಮುಖಿ ಪ್ರತ್ಯಂಗಿರ ಅಮ್ಮನವರ ಉಪಾಸಕರಾದ ಇವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಿದ್ಧಿ ಪುರುಷರು. ಮನುಷ್ಯನ ಹುಟ್ಟಿಗೆ ಹಾಗೆ ಅವನು ಅನುಭವಿಸುವಂತ ಸಮಸ್ಯೆಗಳಿಗೆ ಜನ್ಮ ಜನ್ಮಾಂತರಗಳ ಕಾರಣಗಳಿರುತ್ತವೆ. ಇಂತಹ ಮನುಷ್ಯನ ಹುಟ್ಟಿನ ರಹಸ್ಯವನ್ನ, ಅವನ ಭೂತ ಭವಿಷ್ಯತ್ ವರ್ತಮಾನಗಳನ್ನ ಸಾವಿರಾರು ತಪಸ್ವಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಭವಿಷ್ಯವನ್ನಾಗಿ ನುಡಿದಿದ್ದಾರೆ. ನಮ್ಮ ಗುರುಜೀರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ, ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ, ಎಷ್ಟೇ ಸಂಪತ್ತಿದ್ರೂ ಮನಃಶಾಂತಿ ಇಲ್ಲದೆ ಇರೋದು, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ. ಅಷ್ಟೇ ಅಲ್ಲ, ಮಾಟ ಮಂತ್ರ, ದುಷ್ಟಶಕ್ತಿ, ವಾಮಾಚಾರ, ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರುಜಿ. ನೀವು ಎಷ್ಟೋ ಜ್ಯೋತಿಷ್ಯಗಳನ್ನು ಭೇಟಿ ಮಾಡಿರ್ತೀರಾ, ಅವ್ರ ಹತ್ರ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರಾ, ಸಾವಿರಾರು ದೇವಸ್ಥಾನಗಳನ್ನು ಸುತ್ತಿರ್ತೀರಾ, ಪೂಜೆಗಳನ್ನು ಹೋಮ ಹವನಗಳನ್ನು ಸಹ ಮಾಡಿಸಿರ್ತೀರಾ, ಆದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ. ಚಿಂತೆ ಮಾಡಬೇಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 100ಕ್ಕೆ 100ರಷ್ಟು ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ. ಇವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಟ್ಟಿದ್ದು ನಮ್ಮ ಗುರುಜಿ. ಗುರುಜಿ ಅವರನ್ನ ಒಮ್ಮೆ ನೇರವಾಗಿ ಭೇಟಿ ಮಾಡೋದ್ರಿಂದ ನಿಮ್ಮ ಸಾಕಷ್ಟು ಸಮಸ್ಯೆಗಳು, ಹಲವಾರು ಚಿಂತೆಗಳು ದೂರ ಆಗುತ್ತವೆ. ಹಾಗಾಗಿ ನೀವು ಸಹ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಹಾಗೂ ಗುರುಜಿಯನ್ನ ಭೇಟಿ ಮಾಡಿ. ಖಾಯಂ ವಿಳಾಸ: ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 117, ವಿಜಯಪುರ. ದೂರವಾಣಿ ಸಂಖ್ಯೆ 9880364 35.